ಸಚಿವ ಸಂಪುಟ ರಚನೆಗೆ ಮೂರು ಸೂತ್ರ ಸಿದ್ಧಪಡಿಸಿದ ಹೈಕಮಾಂಡ್ ಸಚಿವ ಸಂಪುಟ ರಚನೆಯ ಕಸರತ್ತು ನಡೆಯತಾನೆ ಇದೆ ಇದರ ನಡುವೆ ಇದೀಗ ಮೂರು ಸೂತ್ರ ಸಿದ್ಧಪಡಿಸಿದಂತೆ ಹೈಕಮಾಂಡ್ ಎಷ್ಟು ಹಂತ ಎಷ್ಟು ಜನ ಪ್ರಾದೇಶಿಕವಾರು ಸೂತ್ರದ ಅಡಿಯಲ್ಲಿ ಸಂಪುಟ ರಚನೆ ದೆಹಲಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ನೀಡಿದಂತ ಹೇಳಿಕೆದು ಸಚಿವ ಸಂಪುಟ ರಚನೆಗೆ ಮೂರು ಸೂತ್ರ ಸಿದ್ಧಪಡಿಸಿದಂತೆ ಹೈಕಮಾಂಡ್ ಇನ್ನು ಎಷ್ಟು ಡಿಸಿಎಂ ಇರಬೇಕು ಎಂಬ ಬಗ್ಗೆಯೂ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಎಷ್ಟು ಸ್ಥಾನ ಅನ್ನೋದರ ಮೇಲೆ ಯಾರಿಗೆ ಮಂತ್ರಿಗಿರಿ ಅನ್ನೋದು ತೀರ್ಮಾನ ಆಗುತ್ತೆ ಇಂದೆ ಕ್ಯಾಬಿನೆಟ್ ಲಿಸ್ಟ್ ಫೈನಲ್ ಆದರೆ ಬುಧವಾರ ಪ್ರಮಾಣ ವಚನ ಇವತ್ತು ಸಾಯಂಕಾಲ ನಮ್ಮ ಪಕ್ಷದ ಸಭೆ ಆಗಲಿದೆ ಎಲ್ಲ ಪಕ್ಷದ ಪ್ರಮುಖರು ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ಸಭೆ ಆಗ್ತದೆ ಅದಾದ ನಂತರ ಅವರು ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ಅವರು ಮತ್ತೆ ಮುಂದುವರಿಸಿ ಅಂತಿಮ ತೀರ್ಮಾನಗಳನ್ನು ಅವರು ಹೇಳ್ತಾರೆ ಈ ಮಧ್ಯೆ ಎಲ್ಲ ನಮ್ಮ ಮಾಜಿ ಸಚಿವರು ಶಾಸಕರೆಲ್ಲ ಇಲ್ಲಿ ಬಂದಿದ್ದಾರೆ ಅವರ ಹತ್ರ ಕೂಡ ಈ ಚರ್ಚೆ ಮಾಡಿದ್ರು ಒಟ್ಟಾರೆ ಒಂದು ಈಗಿರುವಂತ ಒಂದು ರಾಜಕೀಯ ಸನ್ನಿವೇಶದಲ್ಲಿ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಒಮ್ಮತದ ಒಂದು ನಿರ್ಧಾರ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಪ್ರಯತ್ನ ಎಲ್ಲರೂ ಸಚಿವರಾಗಕ್ಕೆ ಸಾಧ್ಯ ಇಲ್ಲ ಮತ್ತು ಎಲ್ಲ ರೀಜನ್ ವೈಸು ಎಲ್ಲ ವೈಸು ಕೂಡ ಚರ್ಚೆ ಆಗಬೇಕಾಗಿದೆ ಮತ್ತು ಹಿಂದೆ ಒಂದು ಸಚಿವ ಸಂಪುಟ ಇತ್ತು ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಬ್ಯಾಲೆನ್ಸ್ ಮಾಡಿ ಮಾಡಬೇಕು ಇನ್ನು ಪ್ರಮುಖ ಒಂದು ಸೂತ್ರ ಏನಿದೆ ಅದು ಇವತ್ತು ಸಾಯಂಕಾಲ ಚರ್ಚೆಯಾಗಿ ಒಂದು ಸ್ವರೂಪಕ್ಕೆ ಬರ್ತಿದೆ ಅಂತಿಮ ಸ್ವರೂಪ ಹೈಕಮಾಂಡು ಡಿಸಿಎಂಗಳು ಇರ್ತಾರೆ ಅಂತ ಸರ್ ಅದೇ ಅದೇ ಅವೆಲ್ಲವೂ ಇವತ್ತು ಸಾಯಂಕಾಲ ಒಂದು ರೀತಿಯಲ್ಲಿ ಸೈಮಲ್ಟೇನಿಯಸ್ಲಿ ಆಗ್ತದೆ ಸೂತ್ರದ ಭಾಗ ಸರ್ ಸೂತ್ರದ ಭಾಗ ಅದು ಅದ್ರ ಮೇಲೆ ನಂಬರ್ ಫಿಕ್ಸ್ ಆಗುತ್ತೆ ನಂಬರ್ ಮೇಲೆ ಹೆಸರು ಫಿಕ್ಸ್ ಆಗ್ತದೆ ಇದು ಎಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧಗಳಿದೆ ಅದಕ್ಕಿಂತ ಮುಂಚೆ ಯಾರಿಗಾದ್ರೂ ಭೇಟಿ ಮಾಡ್ತೀರಾ ಸರ್ ನಡ್ಡಾ ಅವ್ರ ಭೇಟಿಗಿಂತ ಮುಂಚಿತವಾಗಿ ನಾನು ಪಾರ್ಲಿಮೆಂಟ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ನಮ್ಮ ಗೃಹ ಸಚಿವರನ್ನ ಭೇಟಿಯ ಪ್ರಯತ್ನ ಮಾಡ್ತೀನಿ ಅದು ಗೊತ್ತಿಲ್ಲ ನನಗೆ ಅವರು ಪಾರ್ಲಿಮೆಂಟಲ್ಲಿ ಏನೇನು ಇದೆ ಮತ್ತು ನಮ್ಮ ರಾಜ್ಯದ ರಿಪ್ರೆಸೆಂಟ್ ಮಾಡೋ ಯಾರು ಸಚಿವರು ಸಿಗ್ತಾರೆ ಬಿಎಸ್ವೈ ಪುತ್ರ ವಿಜಯೇಂದ್ರಗೆ ಮಂತ್ರಿಗಿರಿ ಸಿಗತ್ತಾ ಬಿಎಸ್ವೈ ಪುತ್ರ ವಿಜಯೇಂದ್ರಗೆ ಮಂತ್ರಿಗಿರಿ ಸಿಗತ್ತಾ ಹೈಕಮಾಂಡ್ ತೀರ್ಮಾನಿಸಿದ್ರೆ ವಿಜಯೇಂದ್ರಗೆ ಮಂತ್ರಿಗಿರಿನ ವಿಜಯೇಂದ್ರ ಸಂಪುಟ ಸೇರ್ಪಡೆ ಹೈಕಮಾಂಡ್ಗೆ ಬಿಟ್ಟದ್ದು ದೆಹಲಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ ಇದು ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಪ್ರಶ್ನೆ ಈ ಬಾರಿ ವಿಜಯೇಂದ್ರ ಅವರಿಗೆ ಸಚಿವಗಿರಿ ಸಿಗುತ್ತಾ ಅಂತ ಇದಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೇಳ್ತಾರೆ ಇಲ್ಲ ಇದು ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು ಇಂದು ಸಂಜೆ ನಡ್ಡಾ ಜೊತೆ ಚರ್ಚಿಸಿ ಕ್ಯಾಬಿನೆಟ್ ಫೈನಲ್ ದೆಹಲಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ ಇದು ಅವೆಲ್ಲ ಪ್ರಶ್ನೆ ನಮ್ಮ ಹೈಕಮಾಂಡ್ ಏನು ಲಿಸ್ಟ್ ಅಂತಿಮಗೊಳಿಸುತ್ತೆ ಅದರಲ್ಲಿ ಉತ್ತರ ಸಿಗ್ತದೆ ಅವೆಲ್ಲ ಪ್ರಶ್ನೆ ನಮ್ಮ ಹೈಕಮಾಂಡ್ ಏನು ಲಿಸ್ಟ್ ಅಂತಿಮಗೊಳಿಸುತ್ತೆ ಅದರಲ್ಲಿ ಉತ್ತರ ಸಿಗ್ತದೆ ಅವೆಲ್ಲ ಪ್ರಶ್ನೆ ನಮ್ಮ ಹೈಕಮಾಂಡ್ ಏನು ಲಿಸ್ಟ್ ಅಂತಿಮಗೊಳಿಸುತ್ತೆ ಅದರಲ್ಲಿ ಉತ್ತರ ಸಿಗ್ತದೆ ಇನ್ನು ಹಿಂದೆ ಕ್ಯಾಬಿನೆಟ್ ಲಿಸ್ಟ್ ಫೈನಲ್ ಆದ್ರೆ ಒಂದ್ ವೇಳೆ ಹಿಂದೆ ಇಂದು ಸಂಜೆನೆ ಕ್ಯಾಬಿನೆಟ್ ಲಿಸ್ಟ್ ಫೈನಲ್ ಆದ್ರೆ ಬುಧವಾರ ಪದಗ್ರಹಣ
ನಾಳೆ ಲಿಸ್ಟ್ ಅಂತಿಮವಾದರೆ ಗುರುವಾರ ಪ್ರಮಾಣ ವಚನ ಒಂದೇ ಹಂತದಲ್ಲಿ ಸಂಪುಟ ವಿಸ್ತರಣೆ ಆಗುತ್ತಾ ಇದು ಡೌಟ್ ಅಂತಲೇ ಹೇಳಲಾಗ್ತಾ ಇದೆ ಒಂದು ವೇಳೆ ಇಂದು ಸಂಜೆನೆ ಕ್ಯಾಬಿನೆಟ್ ಲಿಸ್ಟ್ ಫೈನಲ್ ಆದರೆ ಬುಧವಾರ ಪದಗ್ರಹಣ ಇರುತ್ತೆ ನಾಳೆ ಏನಾದರೂ ಲಿಸ್ಟ್ ಅಂತಿಮ ಆದರೆ ಗುರುವಾರ ಪ್ರಮಾಣ ವಚನ ಫಿಕ್ಸ್ ಒಂದೇ ಹಂತದಲ್ಲಿ ಸಂಪುಟ ವಿಸ್ತರಣೆ ಆಗೋದು ಡೌಟ್ ಒಂದೇ ಹಂತದಲ್ಲಿ ಪೂರ್ಣ ಪ್ರಮಾಣದ ಸಂಪುಟ ರಚಿಸುವಂತ ಸಾಧ್ಯತೆ ತೀರಾ ಕಮ್ಮಿ ಒಂದು ವೇಳೆ ಅತೃಪ್ತಿ ಸ್ಫೋಟಗೊಂಡಂತ ಸಂದರ್ಭದಲ್ಲಿ ಅದನ್ನ ತಡೆಯುವ ನಿಟ್ಟಿನಲ್ಲಿ ಕೆಲ ಸ್ಥಾನಗಳನ್ನು ಖಾಲಿ ಉಳಿಸಿಕೊಳ್ಳಬಹುದು ಇದು ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತ ಒಂದು ವ್ಯವಸ್ಥೆ ಸೋ ಹಾಗಾಗಿ ಈ ಬಾರಿಯೂ ಒಂದೇ ಹಂತದಲ್ಲಿ ಪೂರ್ಣ ಪ್ರಮಾಣದ ಸಂಪುಟ ರಚನೆ ಸಾಧ್ಯತೆ ತೀರಾ ಕಮ್ಮಿ ಎಷ್ಟು ಹಂತದಲ್ಲಿ ಮಾಡಬೇಕು ಎಷ್ಟು ಜನ ಇರಬೇಕು ಅನ್ನುವಂತದ್ದು ಇಲ್ಲ ರೀಜನ್ ವೈಸ್ ಇದೆಲ್ಲ ಇವತ್ತೆ ಫೈನಲ್ ಆಗುತ್ತೆ ಸರ್ ಇವತ್ತೆ ಫೈನಲೈಸ್ ಆಗುತ್ತೆ ಆಲ್ರೆಡಿ ಇವತ್ತು ಆಗಬಹುದು ಇಲ್ಲ ನಾಳೆ ಆಗಬಹುದು ಯಾಕಂದ್ರೆ ಇವತ್ತು ಸಾಯಂಕಾಲ ನಾವು ಸೇರ್ತಾ ಇದ್ವಿ ಅದನ್ನ ಸಮಯ ನಿಗದಿ ಆಗಿಲ್ಲ ಬುಧವಾರ ಸಂಪುಟ ವಿಸ್ತರಣೆ ಆಗುತ್ತೆ ಸರ್ ಬುಧವಾರ ಸಂಪುಟ ವಿಸ್ತರಣೆ ಅಲ್ಲ ಇವತ್ತು ಸಾಯಂಕಾಲ ಸೇರ್ತಾ ಇದ್ದೇವೆ ಅವರು ಇವತ್ತು ರಾತ್ರಿ ನಿರ್ಣಯ ಆದ್ರೆ ಬುಧವಾರ ಆಗ್ಬಹುದು ಆದ್ರೆ ನಾಳೆಗೆ ಹೋದ್ರೆ ಒಂದಿಷ್ಟು ತಡ ಆಗುತ್ತೆ ಎಷ್ಟು ಹಂತದಲ್ಲಿ ಮಾಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್